ಟೋನಿ ವ್ಯವಸಾಯ ಮಾಡ್ತಾ ಇದ್ಲು. ವ್ಯವಸಾಯ ಮಾಡಿ ಸಿಕ್ಕಿದ ಹಣದಲ್ಲೇ ಅವಳ ಜೀವನ ಸಾಗುತ್ತಿತ್ತು. ಯಾವಾಗ್ಲೇ ತರ ಅವಳ ಹೊಲದಲ್ಲಿ ಭತ್ತದ ಬೆಳೆ ಹಾಕ್ಬೇಕು ಅಂತ ಅನ್ಕೊಂಡ್ಳು. ಅವಳು ಅನ್ಕೊಂಡ ಹಾಗೇನೆ ಭತ್ತದ ಬೆಳೆನೂ ಅವಳು ಹಾಕಿದ್ಲು. ಆದ್ರೆ ಭತ್ತದ ಬೆಳೆ ಎಲ್ಲ ಒಣಗೋಯ್ತು. ಟೋನಿ ಅಳುತ್ತಾ, ಯಾಕೆ ಆಗ್ತಾ ಇದೆ, ನನಗೇನು ಅರ್ಥ ಆಗ್ತಾ ಇಲ್ಲ, ಇದಕ್ಕೋಸ್ಕರ ನಾನು ಸುಮಾರು ಹಣ ಬೇರೆ ಖರ್ಚು ಮಾಡಿದ್ದೀನಿ ಹಾಗಂತ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಳು. ಏನ್ ಮಾಡುದು ಅಂತ ಯೋಚನೆ ಮಾಡ್ತಿರೋ ಆ ಸಮಯದಲ್ಲಿ ಅವಳಿಗೆ ಭೂಮಿಯ ಒಳಗಡೆಯಿಂದ ಏನೋ ಅಲ್ಲಾಡ್ತಾ ಇರೋ ತರ ಕಾಣಿಸ್ತಿತ್ತು. ಅವಳು ಆಶ್ಚರ್ಯದಿಂದ ಹಾಗೆ ನೋಡ್ತಾ ಇದ್ದಾಗ ಆ ಜಾಗದಲ್ಲಿ ಅವಳಿಗೆ ಏನೋ ಕಾಣಿಸ್ತು. ಅದು ಕೆಂಪು ಬಣ್ಣದಲ್ಲೇ ಇತ್ತು, ಚಿಕ್ಕ ಚಿಕ್ಕ ಆಕಾರದಲ್ಲಿ. ಅದು ಏನಪ್ಪ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವಳು ತುಂಬಾನೇ ಹೆದರಿಕೆಯಿಂದ ದೂರದಲ್ಲಿ ನಿಂತ್ಕೊಂಡು ಒಂದು ನೀರಿನ ಪೈಪ್ನ ತಗೊಂಡು ಬಂದು ಆ ಮಣ್ಣೆಲ್ಲ ಸರಿದು ಹೋಗ್ಲಿ ಅಂತ ಅದ್ರ ಮೇಲೆ ನೀರ್ ಹಾಕ್ತಿದ್ಲು. ಅವಳು ಹಾಗೆ ನೀರ್ ಹಾಕಿದ ತಕ್ಷಣ ಮನೆಯ ಒಳಗಡೆಯಿಂದ ಲಿಪ್ಸ್ಟಿಕ್ಗಳು ಹೊರಗಡೆ ಬರ್ತಾ ಇತ್ತು. ಅವಳು ಆ ಲಿಪ್ಸ್ಟಿಕ್ಗಳನ್ನ ನೋಡಿ, ಏನಿದು ನೋಡಕ್ಕೆ ಕೆಂಪ್ ಕೆಂಪಾಗಿದೆ ಹಾಗಂತ ಅಂದ್ಕೊಂಡು ಅವಳು ಪುನಃ, ಇದು ಏನ್ ಮಾಡ್ತಾರೆ ಅರ್ಥ ಆಗ್ತಿಲ್ವಲ್ಲ, ಆಶ್ಚರ್ಯನೇ ಹಾಗಂತ ಅವಳು ಆಶ್ಚರ್ಯಪಟ್ಲು. ತಕ್ಷಣ ಅಲ್ಲಿಂದ ಅವಳು ಅವಳ ಗೆಳತಿಯರ ಹತ್ತಿರ ಹೋಗಿ ನಡೆದ ಎಲ್ಲ ವಿಷಯವನ್ನು ಹೇಳಿ ಅವರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಬಂದ್ಲು. ಅವರೆಲ್ಲರೂ ಕೂಡ ಅದನ್ನು ನೋಡಿ ಆಶ್ಚರ್ಯಪಟ್ರು. ಟೋನಿ, ನೀನು ಹೇಳ್ದಾಗ ನೀನ್ ಹೇಳ್ತಿರೋದ್ರಲ್ಲಿ ನನಗೆ ದೊಡ್ಡ ಡೌಟ್ ಇತ್ತು, ನೀನು ಸುಮ್ನೆ ಕಲ್ಪನೆ ಮಾಡ್ಕೊಳ್ತಾ ಇದೀಯಾ, ಸುಳ್ಳು ಹೇಳ್ತಿದ್ಯಾ ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿಗೆ ಬಂದು ನೋಡಿದ್ರೇನೆ ನೀನ್ ಹೇಳಿದ ನಿಜ ಅಂತ ಅರ್ಥ ಆಗ್ತಾ ಇದೆ. ನಿಜವಾಗ್ಲು ಇಂಥ ಬೆಳೆನ ನಾನು ಎಲ್ಲೂ ನೋಡಿದ್ದೇ ಇಲ್ಲ, ಯಾಕೋ ನನಗ್ ತುಂಬಾನೇ ವಿಚಿತ್ರ ಅಂತ ಅನಿಸ್ತಾ ಇದೆ ಹಾಗಂತ ಅವಳ ಗೆಳತಿಯರು ಹೇಳ್ತಾ ಇದ್ರು. ಅಷ್ಟೊಳಗೆ ಮಹಿ ಅನ್ನುವ ಹದ್ದು ಆ ಕಡೆ ಹೋಗ್ತಾ ಇದ್ದಾಗ ಅದನ್ನು ನೋಡಿ, ವಾವ್, ಇಲ್ಲಿ ಲಿಪ್ಸ್ಟಿಕ್ ಬೆಳೆ ಹಾಕಿದ್ದು ಯಾರು, ತುಂಬಾನೇ ಚೆನ್ನಾಗಿದೆ, ಹೌದು ಇದ್ರ ರೇಟ್ ಎಷ್ಟು ಹಾಗಂತ ಕೇಳಿದ್ಲು. ಅವರೆಲ್ಲರೂ ಕೂಡ ಒಬ್ರು ಮುಖನ ಇನ್ನೊಬ್ರು ನೋಡ್ಕೊಳ್ತಾ ಇದ್ರು. ಅವಾಗ ಅವಳು, ಏನಾಯ್ತು ಒಬ್ರು ಮುಖನ ಇನ್ನೊಬ್ರು ನೋಡ್ಕೊಳ್ತಿದ್ದೀರಾ? ಅವಾಗ ಟೋನಿ, ಏನಿಲ್ಲ ಇದನ್ನ ಲಿಪ್ಸ್ಟಿಕ್ ಅಂತಾರ ಹಾಗಂತ ಕೇಳಿದ್ಲು. ಇದ್ರ ಹೆಸರು ಗೊತ್ತಿಲ್ದೇನೆ ನೀವು ಲಿಪ್ಸ್ಟಿಕ್ ಬೆಳೆನ ಇವಾಗ ಬೆಳೆಸಿದೀರಾ? ಇದನ್ನ ನಿಜವಾಗ್ಲೂ ನೀವೇ ಹಾಕಿದ್ದ ಹಾಗಂತ ಕೇಳಿದ್ಲು. ಅದನ್ ಕೇಳಿ ಅವರು, ಇಲ್ಲ ಇಲ್ಲ, ನಾನು ಮಾಡಿದ್ದು ಭತ್ತದ ಬೆಳೆನೆ, ಆದ್ರೆ ಭತ್ತದ ಬೆಳೆ ನಾಶ ಆಯ್ತು, ನೋಡಿದ್ರೆ ಇದಕ್ಕಿದ್ದಂತೆ ಇದು ಬಂದಿದೆ, ನನಗೆ ಏನೋ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಮಹಿ, ಅಂದ್ರೆ ಇದೆಲ್ಲ ಇವಾಗ ಹೀಗೇನೆ ಬರ್ತಾ ಇದೆ, ಮೊದ್ಲೆಲ್ಲ ಹೂಗಳು ಎಲ್ಲ ತಗೊಂಡ್ ಬಂದು ಅದನ್ನ ಒಣಗಿಸಿ ಅದನ್ನ ಪುಡಿ ಪುಡಿ ಮಾಡಿ ಆಮೇಲೆ ಅದರಲ್ಲಿ ಕೆಲವು ಮಿಶ್ರಣ ಮಾಡಿ ಈ ತರ ಮಾಡ್ತಾ ಇರ್ತೀವಷ್ಟೆ ಹಾಗಂತ ಹೇಳಿದ್ಲು. ಅದನ್ ಕೇಳಿ ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ರು, ಹೂಗಳ ಮೂಲಕ ಇದನ್ನ ಮಾಡ್ಬೋದಾ ಅಂತ. ಅವಾಗ ಮಹಿ, ಸರಿ, ಈ ಬೆಳೆನ ಮಾರ್ಬೇಕು ಅಂದ್ರೆ ನನ್ನ ಹತ್ರ ಹೇಳಿ, ನಾನೇ ಇದನ್ನ ತಗೊಳ್ತೀನಿ. ಸರಿ, ನೀವ್ ತಗೊಳ್ಳಿ, ಎಷ್ಟು ಕೊಟ್ರು ಪರವಾಗಿಲ್ಲ ಹಾಗಂತ ಹೇಳಿದಾಗ ಮಹಿ ಆವಾಗ್ಲೇ ಸ್ವಲ್ಪ ಹಣನ ಕೊಟ್ಬಿಟ್ಟು ಆ ಲಿಪ್ಸ್ಟಿಕ್ ಎಲ್ಲವನ್ನು ಅವಳು ಅಲ್ಲಿಂದ ತಗೊಂಡು ಹೋಗ್ಬಿಟ್ಲು. ಪಟ್ಟಣದಲ್ಲಿ ಅದನ್ನು ಮಾರಿ ಅವಳು ಸುಮಾರು ಹಣ ಸಂಪಾದನೆ ಮಾಡಿದ್ಲು. ಆಮೇಲೆ ಆ ಹಣನ ತಗೊಂಡು ಮನೆಗೆ ವಾಪಸ್ ಬಂದ್ಲು. ಅವಳು ಅವಳ ಮನಸ್ಸೊಳಗೆ, ಸರಿಯಾದ ಹುಚ್ಚರು, ನಾನು ಕಡಿಮೆ ಬೆಲೆಗೆ ಅವರ ಹತ್ರದಿಂದ ಎಲ್ಲ ತಗೊಂಡೆ, ಆದ್ರೆ ಅವರು ನಾನು ಏನ್ ಹೇಳಿದ್ರು ನಂಬ್ತಾ ಇದ್ದಾರೆ, ಗಿಡಗಿಡಿಂದ ಲಿಪ್ಸ್ಟಿಕ್ ಬರುತ್ತೆ ಅಂದ್ರೆ ಅದನ್ನು ನಂಬ್ತಾ ಇದ್ದಾರೆ, ಆದ್ರೆ ಅದಲ್ಲ, ಅದೇನೋ ಮಾಂತ್ರಿಕ ಹೊಲ ತರ ಇದೆ, ನಾನು ಗುತ್ತಿಗೆಗೆ ಆ ಹೊಲ ತಗೊಂಡು ಅದರಲ್ಲಿ ಲಿಪ್ಸ್ಟಿಕ್ ಬೆಳೆನ ಬೆಳೆಸ್ತೇನೆ. ಆಮೇಲೆ ಮರುದಿನ ಅವಳು ಟೋನಿಯ ಹತ್ತಿರ ಹೋಗಿ ಆ ಹೊಲನ ನನಗೆ ಗುತ್ತಿಗೆಗೆ ಕೊಡು ಅಂತ ಕೇಳಿದ್ಲು. ಅದಕ್ಕೆ ಟೋನಿ, ಸರಿ ತಗೋ ಅಂತ ಹೇಳಿದ್ಲು. ಈ ಕಡೆ ಮಹಿ ಹೊಲಕ್ಕೆ ನೀರ್ ಬಿಡ್ತಾ ಇದ್ಲು. ಅವಳು ಹೊಲಕ್ಕೆ ನೀರ್ ಬಿಟ್ಟ ಒಂದೊಂದ್ಸಲನು ಅಲ್ಲಿ ಲಿಪ್ಸ್ಟಿಕ್ ಬೆಳೆಗಳು ಬರ್ತಾ ಇತ್ತು. ಅವಳು ಅದರ ಮೂಲಕ ಸುಮಾರು ಹಣನ ಸಂಪಾದನೆ ಮಾಡ್ತಿದ್ಲು. ಸ್ವಲ್ಪ ಹಣ ಮಾತ್ರ ಟೋನಿಗೆ ಕೊಡ್ತಿದ್ಲು. ಆವಾಗ್ಲೇ ಟೋನಿಗೆ ಒಂದು ವಿಷಯ ಅರ್ಥ ಆಯ್ತು, ಇಲ್ಲಿಯವರೆಗೂ ಹೀಗೆಲ್ಲ ಬಂದಿದ್ದಿಲ್ಲ, ಆದ್ರೆ ಇವಾಗ ಯಾಕೆ ಬರ್ತಿದೆ ಹಾಗಂತ ಅನ್ಕೊಂಡ್ಲು. ಅದೇನು ತಿಳ್ಕೊಳ್ಬೇಕು ಅಂತ ಅವಳು ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ಲು. ಆದ್ರೆ ಆ ಪ್ರಶ್ನೆಗೆ ಅವಳಿಗೆ ಯಾವ ಉತ್ತರನೂ ಸಿಗ್ಲೇ ಇಲ್ಲ. ಅವಾಗ ಟೋನಿ ಮಹಿ ಹತ್ತಿರ, ಇನ್ನು ನಾನೇ ಬೆಳೆನ ಹಾಕೊಳ್ತೀನಿ ಹಾಗಂತ ಹೇಳಿದ್ಲು. ಅದಕ್ಕೆ ಮಹಿ ಸರಿ ಅಂತ ಹೇಳಿದ್ಲು. ಸುಮಾರು ಹಣ ಸಂಪಾದನೆ ಮಾಡಿದ ಮಹಿ ಅದೇ ಊರಲ್ಲಿ ಒಂದು 3 ಎಕರೆ ಹೊಲನ ತಗೊಂಡು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಬಾಳ್ತಿದ್ಲು. ಟೋನಿ ಕೂಡ ಸ್ವಲ್ಪ ದಿನದಲ್ಲೇ ಆ ಲಿಪ್ಸ್ಟಿಕ್ ಬೆಳೆನ ತಗೊಂಡು ಹೋಗಿ ವ್ಯಾಪಾರ ಮಾಡಿ ಸ್ವಲ್ಪ ದಿನದಲ್ಲೇ ಸುಮಾರು ಹಣ ಸಂಪಾದನೆ ಮಾಡಿದ್ಲು. ಆದ್ರೆ ಲಿಪ್ಸ್ಟಿಕ್ಗಳು ಹೀಗೆ ಮಣ್ಣಿನಡಿಯಿಂದ ಬರ್ತಿದೆ ಅನ್ನೋದು ಮಾತ್ರ ಇಲ್ಲಿಯವರೆಗೂ ಅವಳಿಗೆ ಅರ್ಥ ಆಗ್ಲೇ ಇಲ್ಲ. ಟೋನಿ ವ್ಯವಸಾಯ ಮಾಡ್ತಾ ಇದ್ಲು. ವ್ಯವಸಾಯ ಮಾಡಿ ಸಿಕ್ಕಿದ ಹಣದಲ್ಲೇ ಅವಳ ಜೀವನ ಸಾಗುತ್ತಿತ್ತು. ಯಾವಾಗ್ಲೇ ತರ ಅವಳ ಹೊಲದಲ್ಲಿ ಭತ್ತದ ಬೆಳೆ ಹಾಕ್ಬೇಕು ಅಂತ ಅನ್ಕೊಂಡ್ಲು. ಅವಳು ಅನ್ಕೊಂಡ ಹಾಗೇನೆ ಭತ್ತದ ಬೆಳೆನೂ ಅವಳು ಹಾಕಿದ್ಲು.
ಆದ್ರೆ ಭತ್ತದ ಬೆಳೆ ಎಲ್ಲ ಒಣಗೋಯ್ತು. ತುನಿ ಅಳುತ್ತಾ, ಯಾಕೆ ಆಗ್ತಾ ಇದೆ, ನನಗೇನು ಅರ್ಥ ಆಗ್ತಾ ಇಲ್ಲ, ಇದಕ್ಕೋಸ್ಕರ ನಾನು ಸುಮಾರು ಹಣ ಬೇರೆ ಖರ್ಚು ಮಾಡಿದ್ದೀನಿ. ಹಾಗಂತ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಏನ್ ಮಾಡುದು ಅಂತ ಯೋಚನೆ ಮಾಡ್ತಿರೋ ಆ ಸಮಯದಲ್ಲಿ ಅವಳಿಗೆ ಭೂಮಿಯ ಒಳಗಡೆಯಿಂದ ಏನೋ ಅಲ್ಲಾಡ್ತಾ ಇರೋ ತರ ಕಾಣಿಸ್ತಿತ್ತು. ಅವಳು ಆಶ್ಚರ್ಯದಿಂದ ಹಾಗೆ ನೋಡ್ತಾ ಇದ್ದಾಗ ಆ ಜಾಗದಲ್ಲಿ ಅವಳಿಗೆ ಏನೋ ಕಾಣಿಸ್ತು. ಅದು ಕೆಂಪು ಬಣ್ಣದಲ್ಲೇ ಇತ್ತು. ಅದೇನು ಅಂತ ತಿಳ್ಕೊಳ್ಬೇಕು ಅಂದ್ರೆ ಬೆಡ್ ಟೈಮ್ ಡ್ರೀಮ್ಸ್ ಪೇಜ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಒಂದು ಅಡವಿಯಲ್ಲಿ ತೂನಿ ಚಿಚ್ಚು ಇಬ್ರು ಕೂಡ ಎದುರೆದ್ರ ಮನೆಯಲ್ಲಿ ಇದ್ರು. ಚಿಚ್ಚು ಅದರ ಗೂಡಲ್ಲಿ ಮಂಚ ಹಾಕೊಂಡು ಒಳ್ಳೆ ನಿದ್ದೆ ಮಾಡ್ತಾ ಇತ್ತು. ಆದ್ರೆ ಟೋನಿ ಮಾತ್ರ ಗಾಬರಿಯಿಂದ, ಮಳೆಗಾಲ ಬರೋ ಸಮಯ ಆಯ್ತು, ಆದ್ರಿಂದ ನಮಗೆ ಬೇಕಾಗಿರುವ ಆಹಾರನ ತಗೊಂಡು ಬಂದು ಇಡ್ಬೇಕು ಅಂತ ತುಂಬಾ ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡಿ ಅವಳಿಗೇನ್ ಬೇಕೋ ಮುದ್ದೆ ತಗೊಂಡು ಬಂದು ಇಟ್ಬಿಟ್ಲು. ದಿನ ಅವಳು ನೋಡ್ತಾ ಇದ್ಲು. ಅವಳ ಎದುರು ಮನೆಯಲ್ಲಿರುವ ಚಿಚ್ಚುಕ್ಕಾಗೆ ಯಾವುದನ್ನು ಸೇಕರಿಸದೆ ನಿದ್ದೆ ಮಾಡ್ತಾನೆ ಇತ್ತು. ಚಿಚ್ಚು, ನಿನ್ನ ಹತ್ರ ಒಂದ್ ಕೇಳ್ಬೋದಾ? ನೀನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ಕೇಳ್ತೀನಿ. ಅದಕ್ಕೆ ಚಿಚ್ಚುಕ್ಕಾಗೆ, ಏನದೋ ಕೇಳ್ತೋನಿ, ಪರವಾಗಿಲ್ಲ. ಏನಿಲ್ಲ, ನಾನು ಯಾವಾಗ್ಲೂ ಆಹಾರ ಹುಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತೇನೆ, ಆದ್ರೆ ನೀನು ಯಾವಾಗ್ಲೂ ಮನೆ ಹೊರಗಡೆನೆ ಮಂಚ ಹಾಕೊಂಡು ಮಲಗಿರ್ತೀಯ. ಹೇಗೂ ಮುಂದೆ ಬರೋದೆಲ್ಲ ಮಳೆಗಾಲ ಅಲ್ವಾ, ಅವಾಗ ಸರಿಯಾದ ಆಹಾರ ನಮಗೆ ಹೇಗೂ ಸಿಗಲ್ಲ, ಆದ್ರಿಂದ ಆಹಾರ ಸೇಕರಿಸಿ ಇಡ್ಬೇಕಲ್ವಾ? ಆದ್ರೆ ನೀನು ನನಗೆ ಹಸುವಾದ್ರೆ ನಾನು ಇಲ್ಲಿರೋದನ್ನ ನೋಡಿ ಯಾರಾದ್ರೂ ನನಗೇನಾದ್ರೂ ಕೊಟ್ಬಿಟ್ಟು ಹೋಗವ್ರೆ, ಆದ್ರೆ ನೀನ್ ಮಾತ್ರ ನನಗ್ ಯಾವಾಗ್ಲೂ ಏನೋ ಕೊಡೋದಿಲ್ಲ ಟುನಿ, ಹಾಗಂತ ಹೇಳಿತು. ಅದನ್ ಕೇಳಿ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಅವಳಿಗೆ. ಅವಾಗ ಅವಳು, ಇನ್ನು ಇಂಥವ್ರು ಇದ್ದಾರೆ ಅಂದ್ರೆ ತುಂಬಾನೇ ಕಷ್ಟ, ಹಾಗಂತ ಹೇಳಿ ಅವಳು ಅಲ್ಲಿಂದ ಹೋಗ್ಬಿಟ್ಲು. ಏನಿವ್ಳು ಯಾವ ಥರನೂ ಕೊಡದೆ ಹೋಗ್ತಾ ಇದ್ದಾಳೆ, ಸ್ವಲ್ಪ ಏನಾದ್ರೂ ಕೊಟ್ಬಿಟ್ಟು ಹೋಗ್ಬೋದಲ್ವಾ, ನನಗೆ ಅಕ್ಕಪಕ್ಕದವ್ರು ಎಲ್ರು ಕೂಡ ನನಗೇನಾದ್ರೂ ದಿನ ಆಹಾರ ಕೊಡ್ತಾ ಇರ್ತಾರೆ, ಆದ್ರೆ ಇವಳು ಮಾತ್ರ ಯಾವಾಗ್ಲೂ ನೋಡಿದ್ರು ಯಾವುದು ಕೊಡೋದಿಲ್ಲ. ಹಾಗೆ ದಿನಗಳು ಹೋಗ್ತಾ ಇತ್ತು. ಟೋನಿ ಅಂದ್ಕೊಂಡ ಹಾಗೆ ಮಳೆ ಕಾಲನೂ ಶುರುವಾಯ್ತು. ಟೋನಿ ತುಂಬಾ ಸಂತೋಷವಾಗಿ ಅವಳು ಸೇಕರಿಸಿ ಇಟ್ಟಿದ್ದ ಆಹಾರವನ್ನ ಮನೆಯೊಳಗಡೆ ಕೂತ್ಕೊಂಡು ತಿಂತಾ ಇದ್ಲು. ಅವಾಗ ಚಿಚ್ಚುಕ್ಕಾಗಿಗೆ ಏನ್ ಮಾಡ್ದು ಅಂತ ಅರ್ಥವಾಗದೆ, ಅಯ್ಯೋ ಏನಿದು ಈ ಮಳೆಗೆ ಯಾರು ಈ ಕಡೆ ಬರ್ತಾ ಇಲ್ಲ, ನನಗ್ ಬೇರೆ ಹಸುವಾಗ್ತಾ ಇದೆ, ಗೂಡು ಬೇರೆ ಬಿದ್ದೋಗ ತರ ಕಾಣಿಸ್ತಾ ಇದೆ, ಯಾವುದಕ್ಕೂ ಒಳ್ಳೇದು, ನಾನು ಟೋನಿ ಮನೆಗೇನೆ ಹೋಗ್ಬಿಡ್ತೀನಿ. ಹಾಗಂತ ಅವಳು ಟೋನಿಯ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ಲು. ಟೋನಿ, ಟೋನಿ, ಸ್ವಲ್ಪ ಹೊರಗಡೆ ಬರ್ತೀಯಾ, ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ, ನನ್ ಗೂಡು ಬೇರೆ ಬಿದ್ದೋಗ ತರ ಕಾಣಿಸ್ತಿದೆ, ಸಹಾಯ ಮಾಡು. ಹಾಗಂತ ಕರೆದಾಗ ಟೋನಿ ತಕ್ಷಣ ಬಾಗಿಲು ತೆರೆದು ಹೊರಗಡೆ ಬಂದು, ಬೇಗ ಬಾ ಒಳಗಡೆ ಹೋಗೋಣ ಅಂತ ಅವಳನ್ನ ಕರ್ಕೊಂಡು ಒಳಗಡೆ ಹೋದ್ಲು. ಅವಾಗ ಟೋನಿ, ಅಯ್ಯೋ ಪಾಪ ಅಂತ ಚಿಚುಗೆ ಸ್ವಲ್ಪ ಆಹಾರನೂ ಕೊಟ್ಲು. ಹಾಗೆ ಒಂದು ವಾರದ ತನಕ ಚಿಚು ಅಲ್ಲೇ ಇದ್ಲು. ಸ್ವಲ್ಪ ದಿನಗಳ ನಂತರ ಮಳೆ ಕಡಿಮೆ ಆಯ್ತು. ಅವಾಗ ಟೋನಿ, ಇಲ್ಲಿ ನೋಡು ಚಿಚು, ನೀನು ಒಂದ್ ವಾರ ಇಲ್ಲೇ ಇದ್ದೆ ಅಲ್ವಾ, ಆದ್ರೆ ನೀನು ಮಳೆ ಬರೋಕ್ಕಿಂತ ಮುಂಚೆನೆ ಆಹಾರನ ತಗೊಂಡ್ ಬಂದು ಇಟ್ಟಿದ್ರೆ ನಿನಗೋಸ್ಕರ ಒಂದು ಒಳ್ಳೆ ಮನೆನ ಕಟ್ಟಿದ್ರೆ ಇವಾಗ ಈ ರೀತಿ ಆಗ್ತಿರ್ಲಿಲ್ಲ ಅಲ್ವಾ, ಇನ್ ಮುಂದೇನಾದ್ರೂ ಆ ಸೋಮಾರಿತನನ ಬಿಟ್ಬಿಟ್ಟು ನಿನಗೋಸ್ಕರ ನೀನು ಎಲ್ಲ ಕೆಲ್ಸನ ಮಾಡ್ಕೋ. ಆವಾಗ ಅದನ್ ಕೇಳಿ ಚಿಚುಕ್ಕಾಗೆ ಮನಸ್ಸೊಳಗೆ, ಓಹೋ ಇವಳು ನನ್ನ ಹೋಗು ಅಂತಿದ್ದಾಳೆ, ಹಾಗಂತ ಅಂದ್ಕೊಳ್ತು. ಅದಕ್ಕೆ ಚಿಚು ಸರಿ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗಡೆ ಹೋಯ್ತು. ಮನೆ ಬಿಟ್ಟು ಹೊರಗಡೆ ಹೋದ್ರೂ ಕೂಡ ಅದು ಪುನಃ ಯಾವ ಕೆಲ್ಸನ ಮಾಡದೆ ಹಾಗೆ ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಿತ್ತು. ಬರೋರು ಹೋಗೋರು ಅವಳಿಗೆ ಏನಾದ್ರೂ ಸ್ವಲ್ಪ ಆಹಾರ ಕೊಟ್ಟೋಗ್ತಿದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲ ಅನ್ನೋದ್ರಿಂದ ಯಾವಾಗ ಮಳೆ ಬರುತ್ತೋ ಯಾವಾಗ ಇರಲ್ವೋ ಯಾರಿಗೂ ಗೊತ್ತಿಲ್ಲ. ಹಾಗೆ ಪುನಃ 4 ದಿನಗಳ ನಂತರ ಮಳೆ ಜೋರಾಗಿ ಸುರಿಯಕ್ ಶುರುವಾಯ್ತು. ಪುನಃ ಚಿಚುಕ್ಕಾಗೆ ಅಲ್ಲಿಂದ ಟೋನಿಯ ಮನೆಗೆ ಹೋಗಿ, ಟೋನಿ ಮಳೆ ಬರ್ತಾ ಇದೆ, ನಾನು ಸ್ವಲ್ಪ ಒಳಗಡೆ ಬರ್ಬೋದಾ, ಹಾಗಂತ ಕೇಳಿದ್ಲು. ಆವಾಗ ಟೋನಿ ಬಾಗಿಲ ಹತ್ತಿರ ಹೋಗಿ ಒಂದ್ ನಿಮಿಷ ಹಾಗೆ ನಿಂತ್ಕೊಂಡು ಅವಳ ಮನಸ್ಸಲ್ಲಿ, ಇಲ್ಲ ಈ ಸಲನೂ ಹೋಗಿ ನಾನು ಅವಳಿಗೆ ಸಹಾಯ ಮಾಡಿದ್ರೆ ಪುನಃ ಅವಳಿಗೆ ಯಾವ ಕಷ್ಟನಿರಲ್ಲ, ಪುನಃ ಪುನಃ ಅವಳು ಮಾಡಿದ ತಪ್ಪನ್ನೇ ಮಾಡ್ತಾಳೆ, ಇಲ್ಲ ಈ ಸಲ ಅವಳಿಗೆ ಪಾಠ ಹೇಳಿ ಕೊಡ್ಲೇಬೇಕು, ಆವಾಗ್ಲೇ ಇನ್ನೊಂದ್ಸಲ ಅವಳು ಖಂಡಿತ ಯಾವ ತಪ್ಪನ್ನೋ ಮಾಡಲ್ಲ. ಹಾಗಂತ ಅವಳು ಬಾಗಿಲ ಓಪನ್ ಮಾಡ್ಲಿಲ್ಲ. ಪಾಪ ಚಿಚು ಹೊರಗಡೆ ಮಳೆಯಲ್ಲಿ ನಿಂತ್ಕೊಂಡು ಜೋರಾಗಿ ಕಿಚ್ಚಾಡ್ತಾ ಇತ್ತು. ಆವಾಗ ಟೋನಿಗೆ ಕಷ್ಟ ಆದ್ರೂ ಕೂಡ ಅವಳು ಹಾಗೇನೇ ನಿಂತ್ಕೊಂಡಿದ್ಲು. ಪಾಪ ಚಿಚು ಕಿಚ್ಚಿ ಕಿಚ್ಚಿ ಮನಸ್ಸಲ್ಲಿ ಹೀಗೆ ಅಂದ್ಕೊಳ್ತು. ಹೌದು, ಅವಳು ಅವತ್ತೇ ಹೇಳಿದ್ಲು, ಟೋನಿ ನಿನ್ ಮನೆನ ಸರಿ ಮಾಡ್ಕೋ ಅಂತ, ಆದ್ರೆ ನಾನು ಯಾವತ್ತೂ ಅವಳ ಮಾತನ್ನ ಕೇಳಿದವಳೇ ಅಲ್ಲ. ಭಗವಂತ ಈ ಮನೆನ ಬೇಗ ನಿಲ್ಸು, ನಿಲ್ಲಿಸಿದ ತಕ್ಷಣ ನಾನು ಮೊದಲು ನನ್ನ ಮನೆನ ಸರಿ ಮಾಡ್ಕೊಳ್ಬೇಕು, ಹಾಗಂತ ಅಂದ್ಕೊಳ್ತು. ಹಾಗೆ ಮಳೆ ನಿಂತ ಮೇಲೆ ಚಿಚು ಅಲ್ಲಿಂದ ಹೊರಗಡೆ ಹೋಗಿ ಅವಳ ಮನೆನ ಸರಿಯಾಗಿ ಕಟ್ಕೊಳ್ಳೋದಕ್ಕೆ ಏನಾದರೂ ವಸ್ತುಗಳು ಸಿಗುತ್ತಾ ಅಂತ ಹುಡ್ಕೊಳ್ತಾ ಇದ್ಲು.
ಆಮೇಲೆ ಲೂಸಿ ಅನ್ನುವ ಪಾರಿವಾಳ ಕೆಲಸ ಕೊಟ್ಟಿದ್ರಿಂದ ಅಲ್ಲೇ ಕೆಲಸ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಿತ್ತು. ಆ ಹಣದಿಂದ ಒಂದು ಒಳ್ಳೆ ಮನೆನ ಕಟ್ಕೊಂಡ್ಲು ಚಿಚ್ಚು. ಹಾಗೆ ಅವಳ ಸೋಮಾರಿತನ ಎಲ್ಲ ಬಿಟ್ಬಿಟ್ಟು ಸಂತೋಷವಾಗಿ ಬಾಳ್ತಿದ್ಲು. ಇದೆಲ್ಲವನ್ನು ನೋಡಿದ ಟುನಿ, ನನಗೆ ತುಂಬಾ ಸಂತೋಷ ಆಗ್ತಿದೆ ಇವಾಗ, ಅವಳ ಜೀವನ ಸಂಪೂರ್ಣವಾಗಿ ಬದಲಾಗಿದೆ, ಹಾಗಂತ ಸಂತೋಷಪಟ್ಲು. ಆವಾಗ ಚಿಚ್ಚು ಅಲ್ಲಿಗೆ ಬಂದು ಅವಳ ಹತ್ರ, ಟೋನಿ, ಎರಡನೇ ಸಲ ನೀನು ಬುದ್ಧಿ ಹೇಳಿದ್ರಿಂದಾನೆ ನಾನಿವಾಗ ಚೆನ್ನಾಗಿದ್ದೀನಿ, ಇಲ್ಲಾಂದ್ರೆ ಸೋಮಾರಿತನದಲ್ಲಿ ಹಾಗೇನೇ ಇದ್ಬಿಡ್ತಿದ್ದೆ. ನಿನಗೆ ತುಂಬಾನೇ ಧನ್ಯವಾದ ಟುನಿ. ಹಾಗಂತ ಟುನಿಗೆ ಚಿಚು ಧನ್ಯವಾದ ಹೇಳಿದ್ಲು.